ನಮಸ್ಕಾರ ಸ್ನೇಹಿತರೆ, ಈ ದಿನ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಲ್ಲಿ ಬರುವಂತಹ ಒಂದು ದಾಳಿಂಬೆ ತೋಟನ ವಿಸಿಟ್ ಮಾಡಿದ್ವಿ. ಈ ರೈತರು ಹೇಳ್ತಿದ್ದಾರೆ ಸ್ನೇಹಿತರೆ, ಆರ್ಗ್ಯಾನಿಕ್ಕಲ್ಲಿ ಏನು ಬೆಳೆಯಬೇಕಾದ್ರೂ ಬೆಳಿಬಹುದು ಎಂಬ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಇವರು ಕೆಮಿಕಲ್ಲೇ ಯೂಸ್ ಮಾಡಿಲ್ಲ, 100% ಆರ್ಗ್ಯಾನಿಕ್ಕಲ್ಲೇ ಬೆಳೆದಿರುವಂತಹ ಪ್ಲಾಟ್ ಇದು. ಇದೇ ಪ್ಲಾಟಲ್ಲಿ ಪಕ್ಕದ ಪ್ಲಾಟಲ್ಲಿನೂ ಕೆಮಿಕಲ್ ಆಗಿ ಯೂಸ್ ಮಾಡಿ ಬೆಳೆದಿದ್ದಾರೆ ರೈತರು. ಆ ಪ್ಲಾಟನ್ನು ವಿಸಿಟ್ ಮಾಡಿಸ್ತೀವಿ. ತದನಂತರ 100% ಆರ್ಗ್ಯಾನಿಕ್ ಆಗಿ ಬೆಳೆದಿರುವಂತಹ ದಾಳಿಂಬೆ ತೋಟನೂ ನಿಮಗೆ ವಿಸಿಟ್ ಮಾಡಿಸ್ತೀವಿ. ನೋಡ್ತಾ ಇರ್ಬೋದು ನೀವೇ ಸ್ನೇಹಿತರೆ, ಈ ಒಂದು ಆರ್ಗ್ಯಾನಿಕ್ಕಲ್ಲಿ ಬೆಳೆದಿರುವಂತಹ ಕ್ರಾಪ್ ಇದು. ಒಂದು ತೂಕ ಬಂದು ಒಂದು ಕಾಯಿ 500 ಗ್ರಾಮ್ ಮೇಲೆ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ನೋಡಿ ಈ ಒಂದು ಕ್ರಾಪು ಸಾವಯವ ಗೊಬ್ಬರದಿಂದ ಬೆಳೆದಿರುವಂತಹ ರೈತರು. ಇದು ಈ ಥರ ಬಂದಿದೆ ಅಂದರೆ ತುಂಬ ಕ್ವಾಲಿಟಿಯಾಗಿದೆ ಇದು ಹಣ್ಣು ಅಂದರೆ ಈ ಸ್ನೇಹಿತರೆ, ಈ ಒಂದು ಪ್ಲಾಟಲ್ಲಿ ರೈತರು ಇದ್ದಾರೆ, ಅವ್ರನ್ನ ಕನ್ಸಲ್ಟ್ ಮಾಡೋಣ. ಅವ್ರ ಹೆಸರು, ಅವರು ಯಾವ ರೀತಿಯಾಗಿ ಬೆಳೆನ ಬೆಳೆದ್ರು ಅಮ್ಮ ಒಂದು ಪ್ರಾಕ್ಟಿಕಲಿ ಪಡೆದಿರುವಂತಹ ಒಂದು ವಿವರಣೆ ಈ ರೈತರು ಕೊಡ್ತಿದ್ದಾರೆ. ನೋಡಿ ಸ್ನೇಹಿತರೆ, ಈ ಹಣ್ಣು ನೋಡ್ರಿ ಎಷ್ಟು ಚೆನ್ನಾಗಿದೆ ಹಣ್ಣು. 1/2 ಕೆಜಿ ಮೇಲೆ ಬರುತ್ತೆ ಇದು. ರೈತರು ಎಷ್ಟು ಚೆನ್ನಾಗಿ ಬೆಳೆದಾರೆ ಅಂದರೆ ತುಂಬ ಸೂಪರಾಗಿ ಬೆಳೆದಿದ್ದಾರೆ. ನನಗೆ ಖುಷಿ ಆಗ್ತಾ ಇದೆ, ಚೆನ್ನಾಗಿದೆ ಪ್ಲಾಟು. ನೋಡ್ತಾ ಇರ್ಬೋದು, ಇವರನ್ನ ಮೀಟ್ ಮಾಡೋಣ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ರಾಜು ಅಂತೇಳಿ. ರಾಜು ಸರ್, ಓಕೆ ಸರ್. ಅಂದರೆ ಈಗಿನ ಸಿಚುವೇಶನಲ್ಲಿ ಈಗ ಮೇ ಜೂನ್ ಜುಲೈಯಲ್ಲಿ ತುಂಬ ಮಳೆ ಬಂದ್ಬಿಟ್ಟು ಎಲ್ಲರದು ದಾಳಿಂಬೆ ಕೆಟ್ಟೋಗ್ಬಿಟ್ಟಿದೆ. ಓಕೆ ಸರ್, ಓಕೆ. ಬಂದ್ಬಿಟ್ಟು ಎಲ್ಲ ಕೊಳೆ ರೋಗ ಬರ್ತಾ ಇರೋದು. ಹಾಂ ಸರ್. ಸೊ ಕಾಯಿ ಮೇಲೆ ಬ್ಲ್ಯಾಕ್ ಸ್ಪಾಟ್ ಬರ್ತಾ ಇದ್ವು, ಈ ಥರದ್ದೆಲ್ಲ ಜಾಸ್ತಿ ಆಗ್ತಿದ್ದಾವೆ. ಓಕೆ ಸರ್, ಓಕೆ. ಪ್ಲಾಂಟಲ್ಲಿ ಆ ಥರ ಏನಕ್ಕಾಗುತ್ತೆ ಅಂದರೆ ರೋಗ ನಿರೋಧಕ ಶಕ್ತಿ ಯಾವಾಗ ಹಂಗೆ ಕಡಿಮೆ ಆಗುತ್ತೋ ಪ್ಲಾಂಟಲ್ಲಿ ಎಲ್ಲ ಸಮಸ್ಯೆಗಳು ಹಂಗೆ ಕಾಣ್ತವೆ. ಸೊ ನಾವು ಪ್ರಿವೆನ್ಷನರಿ ನಾವು ಬೆಳೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ನಮ್ಮ ಪ್ಲಾಂಟ್ಗೆ ಏನಿದೆ ಎಲ್ಲ ಸಾವಯವ ಥರನೇ ಯೂಸ್ ಮಾಡಿದ್ವಿ. ಸೊ ಏನು ನಮಗೆ ಕೆಮಿಕಲ್ ಯಾವ ಟೈಮಲ್ಲಿ ಬೇಕಂದ್ರೆ ತ್ರಿಪ್ಸು ಈ ಏನನ್ನ ಕ್ರಿಮಿನಾಶಕ ಕೀಟನಾಶಕ ಏನನ್ನಿದ್ದಾಗ ಸೊ ಆ ಟೈಮಲ್ಲಿ ಮಾತ್ರ ನಾವು ಕೆಮಿಕಲ್ನ ಯೂಸ್ ಮಾಡ್ತೀವಿ ಅಷ್ಟೇ. ಸೊ ಈಗ ಗ್ರೋತಿಗಾಗಿರ್ಬೋದು, ಸೊ ಮೆಟಬಾಲಿಕ್ ಸಿಸ್ಟಮ್ನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡುತ್ತೆ. ಎಲ್ಲನೂ ಸಾವಯವ ಯೂಸ್ ಮಾಡೋದಕ್ಕೆ ಏನಾಗುತ್ತಂದರೆ ಒಂದು ಪ್ಲಾಂಟು ಪ್ರೊಟೆಕ್ಟ್ ಆಗಿರುತ್ತೆ. ಯಾವುದೇ ವೆದರ್ ವೇರಿಯೇಷನ್ ಆದರೂ ಕೂಡ ಪ್ಲಾಂಟ್ ಪ್ರೊಟೆಕ್ಷನ್ ಆಗಿರುತ್ತೆ. ಸೊ ಇವತ್ತು ನಮ್ದು ಇವತ್ತು ಆರ್ಗ್ಯಾನಿಕ್ ಯೂಸ್ ಮಾಡಿದ್ದೀವಿ, ಎಲ್ದೇಗಿದೆ ಗಿಡ. ಇನ್ನೂ 10 ವರ್ಷ ನಾವು ಆಲೆ ಹಾಕಿ ಗಿಡನ ಪ್ಲಾಂಟ್ ಮಾಡಿ ಒಂದು 5 ವರ್ಷ ಆಗಿದೆ. ಇನ್ನೊಂದು 10 ವರ್ಷ ನಾವು ಇದರಲ್ಲಿ ಬೆಳೆ ತೊಗೋಬೋದು, ಯಾಕಂದರೆ ಅಷ್ಟು ಎಲ್ದೇಗಿದೆ ಗಿಡ. ಈಗ ಎಲೆಗಳಾಗಿರ್ಬೋದು, ಕಾಂಡ ಆಗಿರ್ಬೋದು, ಪ್ರತಿಯೊಂದು ಆರೋಗ್ಯವಾಗಿದೆ. ಸೊ ಅದರಲ್ಲಿ ನಾವೆಷ್ಟು ಬೇಕಾದ್ರೂ ನಾವು ಅದನ್ನು ಬೆಳೆ ತಗೋಬೋದು. ಸರ್, ಆರ್ಗ್ಯಾನಿಕ್ ನೀವು ಆರ್ಗ್ಯಾನಿಕಲ್ಲಿ ಬೆಳೆದಿದ್ರಿ, ಅದೇ ರೀತಿಯಾಗಿ ಕೆಮಿಕಲ್ ಬೆಳೆದಂತ ಪ್ಲಾಟ್ ತೋರಿಸ್ತೀರಾ? ಹಾಂ, ಕೆಮಿಕಲ್ ಹಂಗೆ ನೋಡಿ. ಓಕೆ ಸರ್. ನೋಡಿ ಸ್ನೇಹಿತರೆ, ಈಗ ನಾವು ಆರ್ಗ್ಯಾನಿಕಲ್ಲಿ ಬೆಳೆದಿರುವಂತಹ ಪ್ಲಾಟ್ನ ವಿಸಿಟ್ ಮಾಡಿದ್ವಿ. ಪಕ್ಕದ ಒಂದು ಪ್ಲಾಟಲ್ಲಿ ಸಹ ಕೆಮಿಕಲ್ ಆಗಿ ಬೆಳೆದಿದ್ದಾರೆ, ಆ ಪ್ಲಾಟ್ನ ವಿಸಿಟ್ ಮಾಡೋಣ, ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಕೆಮಿಕಲ್ ಹಾಕಿ ಬೆಳೆದಿರುವಂತಹ ಪ್ಲಾಟು. ಇದು ಯಾವ ರೀತಿಯಾಗಿ ಈ ಗಿಡ ಶೈನಿಂಗ್ ಇದೆ, ತದನಂತರ ಇದು ಕೆಮಿಕಲ್ ಹಾಕಿ ಬೆಳೆದಿರುವಂತಹ ಪ್ಲಾಟು, ಅಕ್ಕಪಕ್ಕದಲ್ಲಿ ಬೆಳೆದಿರುವಂತಹ ರೈತರು, ಅಣ್ಣ ತಮ್ಮಳು ರೈತರು ಇದು. ನೋಡಿ ಸ್ನೇಹಿತರೆ, ಇದು ಕೆಮಿಕಲ್ ಹಾಕಿ ಬೆಳೆದಿದ್ದಾರೆ, ರೈತರಿಗೆ ಕಾಸ್ಟು ಭಾಳ ಆಗಿದೆ ಕೆಮಿಕಲ್ಲು. ನೀವು ಹಣ್ಣು ನೋಡ್ತಾ ಇರ್ಬೋದು ಸ್ನೇಹಿತರೆ, ಗಿಡದಲ್ಲಿರುವಂತಹ ಕ್ರಾಪ್ ಇದು ಮಚ್ಚೆ ಬಂದಿದೆ, ಕಲರು ಶೈನಿಂಗ್ ಇಲ್ಲ, ಎಲ್ಲ ಪೂರ್ತಿ ಬ್ಲ್ಯಾಕ್, ಪೂರ್ತಿ ಬ್ಲ್ಯಾಕ್ ಆಗಿಬಿಟ್ಟಿದೆ. ನೀವು ಇನ್ನೂ ಗಿಡದಲ್ಲೇ ಇದೆ, ಕಟಿಂಗ್ ಆಗಿಲ್ಲ. ಒಂದೇ ಮಂತಲ್ಲೇ ಇವರು ಇಬ್ಬರು ಅಣ್ಣ ತಮ್ಮಗಳು ಒಂದೇ ಮಂತಲ್ಲೇ ಕ್ರಾಪಿಗೆ ಬಿಟ್ಟಿದ್ದಾರೆ. ಇವರು ಕೆಮಿಕಲ್ಲು, ಅವ್ರದ್ದು ಆರ್ಗ್ಯಾನಿಕ್ಕು. ಕೆಮಿಕಲ್ ಪ್ಲಾಟ್ ನೋಡಿ ಸ್ನೇಹಿತರೆ, ಹೆಂಗಿದೆ ಇಲ್ಲಿ? ಹೌ, ಬೆಳೆ ಫುಲ್ಲು ಬ್ಲ್ಯಾಕ್ ಆಗೋಗ್ಬಿಟ್ಟಿದೆ, ಫುಲ್ ಹೋಗ್ಬಿಟ್ಟಿದೆ, ಎಲ್ಲಾರ್ದು ಹೋಗ್ಬಿಟ್ಟಿದೆ. ಸರ್, ಇದೇನು ಸರ್ ಹಿಂಗಾಗ್ಬಿಟ್ಟಿದೆ? ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸ? ಇದು ಫಂಗಲ್ ಬ್ಯಾಕ್ಟೀರಿಯಲ್ ಅಂತ ಹೇಳಿದ್ರು ಸರ್. ಅವ್ರು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲಿಲ್ಲ ಅವ್ರ ಕೈಲಿ, ಅದೇ ಬರೀ ಜಾಸ್ತಿ ಕೆಮಿಕಲ್ ಯಾವಾಗ ಹೊಡ್ಕೊಂಡ್ರು ಗಿಡದಲ್ಲಿ ಯಾವಾಗ ಇಮ್ಯುನಿಟಿ ಕಳೆದು ಹೋಗ್ತಿರುತ್ತಲ್ವಾ ಸರ್, ಆಟೋಮೆಟಿಕಲಿ ಎಲ್ಲ ಸಮಸ್ಯೆಗಳು ಗಿಡಕ್ಕೆ ಪ್ಲಾಂಟಿಗೆ ಬರುತ್ತೆ. ಸರ್, ನನ್ನೊಂದು ಕ್ವಶನ್, ಅಕ್ಕಪಕ್ಕದಲ್ಲೇ ಪ್ಲಾಟ್ ಇದೆ, ಆ ಕಡೆ ಆರ್ಗ್ಯಾನಿಕ್ ಮಾಡಿದ್ರೆ ಈ ಕಡೆ ಕೆಮಿಕಲ್ ಮಾಡಿದ್ರ ವೈರಸ್ ಅಟ್ಯಾಕ್ ಆಗಿಲ್ವಾ? ಇಲ್ಲ, ವೈರಸ್ ಅಟ್ಯಾಕ್ ಆಗಿಲ್ಲ, ಯಾಕಂದ್ರೆ ಪ್ರಿವೆನ್ಷನರಿ ಕಾಪಾಡುತ್ತೆ ಆ ಪ್ರಾಡಕ್ಟ್ಸ್. ಹೌದಾ? ಈಗ ಸಾವಯವ ಯೂಸ್ ಮಾಡಿದಾಗ ಸರ್, ಸೊ ಗಿಡದಲ್ಲಿ ಈಗ ನಮ್ಗೆ ಏನಕ್ಕೆ ಹುಷಾರಿಲ್ಲದಂಗೆ ಆಗುತ್ತೆ ಅಂದ್ರೆ ನಮ್ಮ ಶರೀರದಲ್ಲಿ ಯಾವಾಗ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತಲ್ವಾ, ಸೊ ಆಟೋಮೆಟಿಕಲಿ ನಮ್ಮ ಶರೀರಕ್ಕೆ ಕಾಯಿಲೆ ಬೇಗ ಬಂದ್ಬಿಡುತ್ತೆ. ಓಕೆ ಸರ್, ಓಕೆ. ಹಾಗಾಗಿ ಆರ್ಗ್ಯಾನಿಕ್ ಬೇಸಲ್ಲಿ ಇದ್ದಾಗ ಏನಾಗುತ್ತಂದ್ರೆ ಎಲ್ಲ ಪೋಷಕಾಂಶಗಳು ಬಾಡಿಲಿ ಇದ್ದಾಗ ಏನಾಗುತ್ತಂದ್ರೆ ಸ್ವಲ್ಪ ನಮಗೆ ರೋಗ ನಿರೋಧಕ ಶಕ್ತಿ ಇದ್ದಾಗ ಯಾವುದು ಸಮಸ್ಯೆಗಳು ಬೇಗ ಬರಲ್ಲ. ಸರ್, ಒಂದ್ ನಿಮಿಷ, ನೀವು ಇದು ಕೆಮಿಕಲ್ ಹೊಡಿಬೇಕಾದ್ರೆ ನೀವು ಹೇಳಿಲ್ವ ನಿಮಗೆ ಆರ್ಗ್ಯಾನಿಕ್ ಯೂಸ್ ಮಾಡ್ರಿ ಅಂತ? ಹೇಳಿದ್ವಿ, ಅವ್ರು ಕೇಳಲಿಲ್ಲ, ಅದಕ್ಕೆ ನಾವು ಜಾಸ್ತಿ ಫೋರ್ಸ್ ಮಾಡಕ್ ಹೋಗ್ಲಿಲ್ಲ ಅವ್ರಿಗೆ. ಓಕೆ ಸರ್. ಅಲ್ಲ, ಇದು ಕ್ರಾಪ್ ಬಂದಾಗ ಹೋದ್ರೆ ನಿಮ್ಗೆ ಅವ್ರು ಕನ್ಸಲ್ಟ್ ಮಾಡಿಲ್ವಾ? ನೀವು ಈಗ ಕೇಳ್ತಾ ಇದಾರೆ, ಈಗ ನೀವ್ ಏನ್ ಮಾಡ್ತಾ ಇದಾರಪ್ಪ, ಹೆಂಗೆ
ನಮ್ದು ಈ ತರ ಕಾಯಿ ಆಗ್ಬಿಟ್ಟಿತ್ತು, ಈಗ ನಿಮ್ದು ಮಳೆ ಅಷ್ಟೊಂದು ವೆದರ್ ವೇರಿಯೇಷನ್ ಆಗಿ ಮಳೆ ಹಿಡ್ಕೊಂಡು ಕೂಡ ನಿಮ್ದು ಏನು ಕಾಯಿ ಒಂದು ಕೂಡ ಬ್ಲಾಕ್ ಸ್ಪಾಟ್ ಬಂದಿಲ್ಲ ಸರ್, ಈಗ ಏನ್ ಮಾಡ್ತಾ ಇದ್ರೆ ನೀವು ಅಂತ ಕೇಳ್ತಾ ಇದ್ರೆ, ಈಗ ಇಂತಷ್ಟು ಕೊಟ್ಟು ಕೇಳ್ತಾ ಇದ್ರೆ ಅದಕ್ಕೆ ಅವ್ರಿಗೆ ಏನ್ ಪ್ರಾಡಕ್ಟ್ ನೋಡಿ ಸ್ನೇಹಿತರೆ. ಈ ದಾಳಿಂಬೆ ಗಿಡ ದಾಳಿಂಬೆ ಬೆಳೆಗಾರರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಎಲ್ಲಾ ರೈತರು ಸಹ ಆರ್ಗ್ಯಾನಿಕ್ ಆಗಿ ಬೆಳಿಬೇಕು ಅಂತಂದು ಕೇಳ್ಕೊಳ್ತಿದ್ವಿ. ಈ ಒಂದು ದಾಳಿಂಬೆ ಬೆಳೆಯಲ್ಲಿ ಯಾರಾದರೂ ಬೇಕಾದವರು ಯಾವ ಈ ಕ್ರಾಪ್ ಬಗ್ಗೆ, ದಾಳಿಂಬೆ ಕ್ರಾಪ್ ಬಗ್ಗೆ ಆರ್ಗ್ಯಾನಿಕ್ ಆಗಿ ಗೊಬ್ಬರನೂ ನಮ್ಮ ಕಡೆಯಿಂದ ಸಪ್ಲೈ ಮಾಡ್ತಾ ಇದ್ದೀವಿ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ನೇಹಿತರೆ. ಇದು ಒಂದು ಕೆಮಿಕಲ್ ಹಾಕಿರುವ ಒಂದು ಪ್ಲಾಟ್, ಕೆಮಿಕಲ್ ಹಾಕಿರುವಂತಹ ಗಿಡ. ಇದೇ ರೀತಿ ಪಕ್ಕದ ಪ್ಲಾಟ್ ತೋರಿಸ್ತೀನಿ ಗಿಡ ಸ್ನೇಹಿತರೆ, ಒಂದೇ ಒಂದು ಗಿಡ ಅಷ್ಟೇ, ಬದಿನ ಸೆಂಟ್ರು. ಇದು ನೋಡಿರಿ ಎಷ್ಟು ಅಚ್ಚಾಗಿದೆ, ಇದು ಆರ್ಗ್ಯಾನಿಕ್, ಕಪ್ಪಾಗಿದೆ, ಅಚ್ಚಿಗಿದೆ, ಶೈನಿಂಗ್ ಇದೆ. ಇದು ಆರ್ಗ್ಯಾನಿಕ್ ಆಗಿ ಬೆಳೆದಿರುವಂತಹ ಪ್ಲಾಟು, ಇದಕ್ಕಿಂತ ಹಿಂಚೆ ತೋರಿಸೋದು ಕೆಮಿಕಲ್ ಹಾಕಿರೋ ಪ್ಲಾಟು. ನೋಡಿ ಸ್ನೇಹಿತರೆ, ದಾಳಿಂಬೆ ಬೆಳೆಗಾರರು ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡಿರುವಂತಹ, ಯಾವುದೇ ನಮ್ಮ ಕರ್ನಾಟಕದಲ್ಲಿ ಎಲ್ಲೇ ಆಗಿರಲಿ ಪರವಾಗಿಲ್ಲ, ಈ ಪ್ರಾಡಕ್ಟ್ ಬೇಕು ಅಂದರೆ ನಮ್ಮನ್ನ ಕನ್ಸಲ್ಟ್ ಮಾಡಿ ಪ್ಲಾಟ್ ವಿಸಿಟ್ ಮಾಡ್ತೀವಿ. ನಿಮಗೆ ಬೆಳೆನ ಯಾವ ರೀತಿ ತೆಗಿಬೇಕು ಅಮ್ಮ ಒಂದು ಎಲ್ಲ ಪ್ಲಾಟಲ್ಲೇ ಬಂದು ನಿಮಗೆ ಸ್ವವಿವರವಾಗಿ ತಿಳಿಸ್ಕೊಡ್ತೀವಿ. ರೈತರು, ದಾಳಿಂಬೆ ರೈತರು ಯಾರಾದರೂ ಇದ್ದರೆ ಈ ನಂಬರ್ಗೆ ಕರೆ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ, ಧನ್ಯವಾದಗಳು.